ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಭಕ್ತ ಕನಕದಾಸರ ಜಯಂತಿಯನ್ನು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಅವರು ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಉದ್ಘಾಟಿಸಿರುತ್ತಾರೆ. ತಿಮ್ಮಪ್ಪ ನಾಯಕರು ಅವತ್ತು ಸಿಕ್ಕಂತ ಒಂದನ್ನ ಕನಕವನ್ನ ಬಂದಂತದನ್ನ ಎಲ್ಲರಿಗೂ ಹಂಚಿದ್ರು ಅನ್ನೋದ್ರಲ್ಲಿ ನಾವೆಲ್ಲ ಕೇಳ್ಬಿಡೋ ಅಂದ್ರೆ ಕನಕರಾದ್ರು ಕನಕ ಸಿಕ್ಕಿ ಚಿನ್ನ ಸಿಕ್ಕಿ ಅವ್ರಿಗೆ ಅದನ್ನ ಎಲ್ಲರಿಗೂ ಕೊಡೋ ಮುಖಾಂತರ ಸಮಾಜಕ್ಕೆ ಏರ್ಪಡೆ ಮಾಡೋ ಮುಖಾಂತರ ಅವರು ಕೆರೆಗಳ ಕಟ್ಟೆಗಳನ್ನ ಕಟ್ಟಿದ್ರು, ಗುಡಿ ಗೋಪುರಗಳನ್ನ ಕಟ್ಟಿದ್ರು, ಎಲ್ಲ ಬೇಕಾಗಿದೆ ಊರುಗಳಿಗೆ ಅಂತದನ್ನ ಸೌಲಭ್ಯಗಳನ್ನ ಕಲ್ಪಿಸುವಂತ ವ್ಯವಸ್ಥೆಗಳನ್ನ ಮಾಡಿದ್ರು. ಆ ಮುಖಾಂತರ ತಿಮ್ಮಪ್ಪ ನಾಯಕರು ಅವತ್ತು ಪ್ರಸಿದ್ಧಿಯನ್ನ ಪಡೆದ್ರು. ಅವರು ನಾಯಕರಾಗಿದ್ರು, ಮುಂದಾಳವಾಗಿದ್ರು, ಹಾಗಾಗಿನೇ ಅವರು ಕನಕ ಅನ್ನೋದ್ರಲ್ಲಿ ಹೆಸರು ಬಂತು. ಕನಕದಾಸರಾಗಿ ಅನಂತ ದಿನಗಳಲ್ಲಿ ಅವರು ಕನಕದಾಸರಾಗಿ ಅವರು ಶ್ರೇಷ್ಠರಾದ್ರು ಅನ್ನೋದು ನಾವೆಲ್ಲ ಕೇಳಿರುವಂತ ವಿಚಾರ. ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಸಮಾಜಕ್ಕೆ ನಮ್ಮಿಂದ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಆ ಶ್ರೇಷ್ಠತೆಗೆ ಹೋಗ್ಬೇಕು ಅನ್ನೋದ್ರಲ್ಲಿ ನಾವೇನಾದ್ರು ನಾವು ಹುಟ್ಟಿದ್ದು ಸಾರ್ಥಕ ಆಗಬೇಕು ಅಂತಂದರೆ ನಾವು ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆ ಕೊಡೋವಂಥದ್ದನ್ನು ಮಾಡಬೇಕು ಅನ್ನೋದನ್ನು ಅವರಿಂದ ಆದರ್ಶವಾಗಿ ಕಲಿಬೇಕಾದಂಥ ಒಂದು ವಿಚಾರ ಇದೆ. ಅವರು ವೈರಾಗಿಗಳಾದ ಮೇಲೆ ಅವರು ಸಾಹಿತಿಗಳ ಪ್ರಮಾಣದಲ್ಲಿ ಹಾಕ್ಬಿಡ್ಬೋದಾಗಿತ್ತು. ಈಗಲೂ ನೀವು ಕೇಳ್ತೀರಿ, ನೋಡೋಣ ಅದನ್ನು ಸಾಧ್ಯತೆಗಳನ್ನ ನೋಡಿಕೊಂಡು ಈಗಲೇ ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ರು. ಆದರೆ ಈಗಲೇ ಹಿಂಗೆ ಮಾಡೋಕ್ಕಿದ್ರು ಅದಕ್ಕೆ ಇಲ್ಲಿ ತುರ್ತಾಗಿ ಈಗ ಸಾಧ್ಯತೆಗಳನ್ನ ನೋಡಿದ್ರೆ ನಾವೇನಾದ್ರು ಮಾಡೋದಕ್ಕೆ ಹೋದ್ರೆ ಅನೌನ್ಸ್ ಮಾಡಿಬಿಟ್ರೆ ಹೇಳಿದ ಮೇಲೆ ಮಾಡಬೇಕು. ನನ್ನ ಪ್ರಕಾರ ನಾವು ಇವತ್ತವರೆಗೂ ಎರಡನೇ ಸರಿ ಗುದ್ದಲಿ ಪೂಜೆ ಮಾಡಿದ್ದಿಲ್ವೇ ಇಲ್ಲ, ನಾವು ಹೇಳಿದ ಮೇಲೆ ಮಾಡಿದ್ವಿ, ನಾವು ಎಲ್ಲ ಸ್ಯಾಂಕ್ಷನ್ ಆದಮೇಲೆ ಅದನ್ನು ಮಾಡೋ ಥರದಲ್ಲಿ ಮಾಡೋಂಥದ್ದು. ಹಾಗಾಗಿ ಅದನ್ನು ನೋಡೋಣ ಏನೇನು ಕಂಡೀಷನ್ಸ್ ಇದೆ ಅಂತ ನೋಡ್ಬಿಟ್ಟು ನಾವು ಕೆಲವೆಲ್ಲ ವಿಚಾರಗಳನ್ನ ಹೇಳಿದ್ವಿ. ಈಗ ಅದೆಲ್ಲ ಆದಮೇಲೆ ಅಲ್ಲಿಗೆ ಅನುದಾನ ಹಾಕಿ ಅದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಂತ ಅಷ್ಟು ಅನುದಾನಗಳನ್ನ ಹಾಕಿ ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡ್ತೀನಿ ಅಂತ ಹೇಳ್ತಾ ಕನಕದಾಸರ ಜಯಂತಿ ದಿನ ನಾವೆಲ್ಲ ಸೇರಿ